ಪುನೀತ್ ರಾಜ್ಕುಮಾರ್ ಅವರಿಗೆ ಯುವಕನೋರ್ವನಿಂದ ಅಪಮಾನವಾದ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಕನ್ನಡ ಸೇನೆ ಕಾರ್ಯಕರ್ತರಿಂದ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಪುನೀತ್ ರಾಜ್ಕುಮಾರ್ ಅವರನ್ನ ಇಡೀ ದೇಶವೇ ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡುತ್ತಿದೆ. ಇಂತಹ ವ್ಯಕ್ತಿಯ ಮೇಲೆ ಹಗುರವಾಗಿ ಮಾತನಾಡಿರುವ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು. ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆಯನ್ನ ಪ್ರತಿಯೊಬ್ಬರೂ ಮೆಚ್ಚಿದ್ದಾರೆ. ಇಂದಿಗೂ ಅನೇಕರಿಗೆ ಪುನೀತ್ ಅವರು ಆದರ್ಶವಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸುವ ಮುನ್ನ ಪೊಲೀಸರು ಎಚ್ಚೆತ್ತುಕೊಳ್ಳಲಿ, ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಲಿ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕನ್ನಡ ಪುಟ್ಟಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಅಪ್ರತಿಮ ಕಲಾವಿದ ಅಂತ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಮಾಡಿರುವ ಹೇಳಿಕೆ ಕೊಟ್ಟಿರುವಂತ ಆ ಪುಟ್ಟುಗೆ ಇಡೀ ನಮ್ಮ ಜಿಲ್ಲೆಯಿಂದನೇ ಗಡಿ ಪಾರು ಮಾಡಬೇಕು ಅಂತ ನಮ್ಮ ಟಿ ನರಸೀಪುರದ ನಾಗರಿಕರಲ್ಲಿ ನಾವು ವಿನಂತಿ ಮಾಡ್ಕೊಂತ ಇದ್ದೀವಿ. ಅವನ್ನ ದಯಮಾಡಿ ಎಲ್ಲ ಡಿ ಸಿ ಅವರು, ತಹಸೀಲ್ದಾರರು, ರಾಜಕಾರಣಿಗಳು ಇವರೆಲ್ಲ ಸೇರಿ ಅವನಿಗೆ ಗಡಿ ಪಾರು ಮಾಡಬೇಕು ಅಂತ ನಮ್ಮ ಟಿ ನರಸೀಪುರದಿಂದ ಒತ್ತಾಯ ಮಾಡ್ತಾ ಇದ್ದೀವಿ.